ನಮಸ್ಕಾರ ವೀಕ್ಷಕರ, ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿ ಅಂದರೆ ಹೇಳ್ಬೋದು ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಆಘಾತ ಆಗಿದೆ ಅಂದರೆ ಹೇಳ್ಬೋದು. ಖ್ಯಾತ ಹಿರಿಯ ನಾಯಕಿಯನ್ನು ಈಗ ಕಳೆದುಕೊಂಡಿದೆ. ನಾಯಕಿಯಾಗಿ ಹಾಗೂ ತಾಯಿ ಆ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದ ಅತ್ಯದ್ಭುತವಾದ ನಟಿ ಕನ್ನಡ ಬಿಟ್ಟು ಬೇರೆ ಯಾವ ಸಿನಿಮಾ ರಂಗದಲ್ಲೂ ಕೂಡ ಎಷ್ಟು ಕೆಲಸವನ್ನು ಮಾಡಿರಲಿಲ್ಲ. ಇಂಥ ಅತ್ಯದ್ಭುತ ಕಲಾವಿದೇನು ಇಂದು ಮುಂಜಾನೆ 3 ಗಂಟೆ ಸುಮಾರಿನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕಳೆದುಕೊಂಡು ಕಣ್ಣೀರಿಟ್ಟಿದೆ. ಆದರೆ ಸೀರಿಯಲ್ ರಂಗ ಅಂತೂ ತುಂಬಾ ಕಂಬನಿ ಬಿಡ್ತಿದೆ. ಇನ್ನು ಇವರು ಬೇರೆ ಯಾರೂ ಅಲ್ಲ, ಬಿ ಜಯ ಅವರು. ಇನ್ನು ಬಿ ಜಯ ಅವರಿಗೆ ಕೊರೋನಾ ಸೋಂಕು ಕೂಡ ತಗಲಿತ್ತು, ಹಾಗೆ ವಯಸ್ಸಾದ ಕಾಲದಲ್ಲಿ ಕೂಡ ಬಳಲ್ತಿದ್ದರು. 72 ವರ್ಷ ವಯಸ್ಸಾಗಿದ್ದಂಥ ಜಯ ಅವರು ಕೊರೋನಾ ಸೋಂಕಿನಿಂದ ಹಾಗೂ ತೀವ್ರವಾದ ಹೃದಯಾಘಾತದಿಂದ ಈಗ ಕೊನೆಯುಸಿರಿದ್ದಾರೆ. ಇನ್ನು ಬಿ ಜಯ ಅವರಿಗೆ ನೀವು ದಂಡಪೆಂಡೆಗಳು, ಪಾತು ಸಾತು, ಪಾಪ ಪಾಂಡು, ಸಿರಿಲಲ್ಲಿ, ಹೀಗೆ ಸಾಕಷ್ಟು ಸೀರೆಗಳಲ್ಲೂ ಕೂಡ ಇವ್ರನ್ನ ನೋಡಿರ್ತೀರ. ಹೌದು, ದರ್ಶನ್ ಅವ್ರ ಜೊತೆ ತನಕನೂ ಅವರು ಅಭಿನಯಿಸಿದ್ದಾರೆ ಅಂತಲೇ ಹೇಳ್ಬೋದು. ಅತ್ಯದ್ಭುತವಾದ ಕಲಾವಿದೆ ಅಂತಲೂ ಕೂಡ ಕರಿಬೋದು ಇವರನ್ನು. ಇಂಥ ಅದ್ಭುತವಾದ ಕಲಾವಿದನ ಈಗ ಕನ್ನಡ ಚಿತ್ರರಂಗ ಕಳೆದುಕೊಂಡಿದೆ. ಇನ್ನು ಪಾಂಡುರಂಗ ವಿಠಲದಲ್ಲಂತೂ ಪಾಂಡುರಂಗನ ತಾಯಿಯ ಪಾತ್ರದಲ್ಲಿ ಅವರು ಅಭಿನಯಿಸಿದರು. ಪಾಂಡುಲಂಗ ಗಂಡುಗುಲಿ ಎಂಬ ಟೈಟಲ್ ಕೂಗೋದ್ರ ಮೂಲಕ ಒಳ್ಳೆಯ ಹೆಸರು ಕೂಡ ಮಾಡಿದ್ದರು ಬಿ ಜಯ ಅವರು. ಏನೇ ಇಲ್ಲಿ ಇವರ ಆತ್ಮಕ್ಕೆ ಶಾಂತಿ ದೊರಕಲಿ.